ಎಸ್ ಏನು ಬೊಮ್ಮನಳ್ಳಿ ಸ್ಟೋರಿ ಹೇಳ್ತಾ ಇದ್ರೆ ಏನೋ ಒಂಥರ ಏನೋ ಭಯಾನಕ ಸ್ಟೋರಿಗಳು ಕೇಳಿದಂಗೆ ಆಯ್ತೈತೆ. ವಿಷನ್ ಇಟ್ಕೊಂಡಿದ್ದೀರಿ, ಗೆದ್ರೆ ಏನು ಮಾಡಬೇಕು ಅಂತ. ಇಷ್ಟು ವರ್ಷ ಬೊಮ್ಮನಳ್ಳಿ ಅಲ್ಲೇ ಅಲ್ಲೇ ಹುಟ್ಟಿ ಅಲ್ಲೇ ಬೆಳೆದವರು, ಹೆಂಗೆ ಹೆಂಗಿತ್ತು ಬೊಮ್ಮನಳ್ಳಿ, ಹೇಗಾಗಿದೆ, ಏನಾಗಬೇಕು ಅಂತ ಲೆಕ್ಕಾಚಾರ ಇಟ್ಕೊಂಡಿದ್ದೀರಿ. ಸೊ ಗುಡ್, ಇದೆಲ್ಲದಕ್ಕೂ ಕೂಡ ಜನ ಸಪೋರ್ಟ್ ಮಾಡ್ತಾರೆ ಅನ್ನೋ ನಿರೀಕ್ಷೆಯನ್ನು ನೀವು ಇಟ್ಕೊಂಡಿದ್ದೀರಿ. ಬಟ್ ಇದು ನಂಬಿಕೆ ಉಳಿಸ್ಕೊಳ್ಳೋದು ಮತ್ತು ಜನಗಳ ಮತ ಹಾಕೋದು ಅವ್ರಿಗೆ ಬಿಟ್ಟಂಥ ವಿಚಾರ. ಫೈನ್ಲಿ ಈ ವೋಟ್ ಆಗ್ತಾರೆ, ಚುನಾವಣೆ ಬಂತು, ನಡೀತಾ ಬಂತು, ಬಟ್ ಇವೆಲ್ಲವನ್ನು ಫೇಸ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ಈ ಥರದ್ದೆಲ್ಲನೂ ಕೂಡ? ಸರ್, 100% ಇವಾಗ ನಮ್ಮಲ್ಲಿ 80-85,000 ಜನ SC ST ವರ್ಗದವರಿದ್ದಾರೆ. ಅದಾದಮೇಲೆ 35,000 ಜನ ಮುಸಲ್ಮಾನರಿದ್ದಾರೆ. ಇನ್ನು ಅದು ಬಿಟ್ಟು ಮತ್ತಿತರೆ ಕಮ್ಯುನಿಟಿಗಳಿದ್ದಾವೆ. ಸೊ ನೀವು ಯೋಚನೆ ಮಾಡಿ, SC ST ಕಮ್ಯುನಿಟಿಯವರು 85,000 ಇದ್ದಾರೆ, ಬಟ್ ಒಂದೇ ಒಂದು ರಿಸರ್ವೇಷನ್ ಇಲ್ಲ ನಮ್ಮಲ್ಲಿ. 14 BBMP ವಾರ್ಡ್ 14 ವಾರ್ಡ್ ಮಾಡಿದ್ದಾರೆ, ಒಂದೇ ಒಂದು ರಿಸರ್ವೇಷನ್ ಮಾಡಿಲ್ಲ. ಇಲ್ಲ, ಆದರೆ ಇವ್ರ ಸಂಬಂಧಿಕರುಗಳಿಗೆ 5 ವಾರ್ಡ್ ರಿಸರ್ವೇಷನ್ ಆಗೋಯ್ತು. ಯಾಕೆ ಯಾಕೆ ಬೇರೆಯವರೆಲ್ಲ ಬದುಕಬಾರ್ದ, ಬೇರೆಯವ್ರ ನಾಯಕರುಗಳಾಗಬಾರ್ದ, ಅಲ್ಲಿಗೆ ಇವರು ಇವ್ರ ಸಂಬಂಧಿಕರು ಇವ್ರ ಮನೆಯವ್ರು ಮಾತ್ರ ಉದ್ಧಾರ ಆಗಬೇಕಾ? ಬೇರೆಯವ್ರಿಗೆ ಬದುಕೋಕೆ ಎಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಕಾಂಟ್ರಾಕ್ಟರ್ಗಳು, ಇವ್ರ ಸಂಬಂಧಿಕರು. ಅದಾದಮೇಲೆ ಇಲ್ಲಿ ಕಾರ್ಪೊರೇಟರ್ಗಳು ಇವ್ರ ಸಂಬಂಧಿಕರು, ಅದಾದಮೇಲೆ ಒಳ್ಳೊಳ್ಳೆ ಪೊಸಿಷನ್ಗೆ ಇವ್ರ ಸಂಬಂಧಿಕರು, ಇವ್ರಿಗೋಸ್ಕರ ದುಡ್ದವರು. ಸರ್, ಇವತ್ತೆಲ್ಲ ಕೈ ಕೈ ಇಸ್ಕೋತಾ ಇದ್ದಾರೆ ಸರ್, ಎಂಥವ್ನಿಗೆ ಸಪೋರ್ಟ್ ಮಾಡಿದ್ವಿ ಅಂತ. ಯಾಕೆ 85,000 ಜನ SC ST ಕಮ್ಯುನಿಟಿಯವರು ಅಲ್ಲಿ ಪ್ರಬಲವಾಗಿದ್ದಾರೆ ಸರ್, ಯಾಕೆ ಒಂದೇ ಒಂದು ರಿಸರ್ವೇಷನ್ ವಾರ್ಡ್ ಇಡಲಿಲ್ಲ? ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಸೊ ಜನಕ್ಕೆ ಇಷ್ಟೇ ಸಾಕು ಸರ್.